ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಬೆಳಗಾವಿ ಸಿಇಎನ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 20 ಲಕ್ಷ ರೂಪಾಯಿ ಮೌಲ್ಯದ 1.15 ಕೆಜಿ ಅಫೀಮನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ನಗರ ಪೊಲೀಸ್ ಆಯುಕ್ತ ಕೆ ತ್ಯಾಗರಾಜನ್ ಪಾನ್ ಶಾಪ್ನಲ್ಲಿ ಅಫೀಮು ಸಂಗ್ರಹಿಸಿಟ್ಟುಕೊಂಡು ಮಾರಾಟ ಮಾಡಲಾಗುತ್ತಿತ್ತು ಹೀಗಾಗಿ ಸಿಇಎನ್ ಪೊಲೀಸ್ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಖರ ನೇತೃತ್ವದ ತಂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ ಅಫೀಮು ಮಾರಾಟ ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಲಾಗಿದೆ ಏನೋ ರಾಷ್ಟ್ರೀಯ ಹೆದ್ದಾರಿ 4 ರ ಪಕ್ಕದ ರಾಜಸ್ಥಾನ ದಾಬಾ ಬಳಿಯ ಪಾನ್ ಶಾಪ್ನಲ್ಲಿ ಅಫೀಮು ಮಾರಾಟ ಮಾಡಲಾಗುತ್ತಿತ್ತು ದಾಳಿ ವೇಳೆ 20 ಲಕ್ಷ ರೂಪಾಯಿ ಮೌಲ್ಯದ 1 ಕೆಜಿ 150 ಗ್ರಾಂ ಅಫೀಮನ್ನ ಜಪ್ತಿ ಮಾಡಲಾಗಿದೆ ಆ ರಾಜಸ್ಥಾನ ಮೂಲದ ಬೆಳಗಾವಿ ನಿವಾಸಿಗಳಾದ ಬರಕತ್ ಖಾನ್ ಮತ್ತು ಕಮಲೇಶ ಬೇನಿವಾಲ ಸರ್ವನ್ ಅಸನೋಯಿ ಬಂಧಿತ ಆರೋಪಿಗಳಾಗಿದ್ದಾರೆ ಅಂತ ತಿಳಿದಿದೆ ಇದೇ ವೇಳೆ ರಾಜಸ್ಥಾನ ಮೂಲದ ಮಾರ್ವಾಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆರೋಪಿಗಳು ಅಫೀಮನ್ನ ಸಪ್ಲೈ ಮಾಡ್ತಾ ಇದ್ದ ಬಗ್ಗೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಏನೋ ಲಾರಿಗಳ ಮೂಲಕ ಈ ಗ್ಯಾಂಗ್ ರಾಜಸ್ಥಾನದಿಂದ ಬೆಳಗಾವಿಗೆ ಅಫೀಮು ತರ್ತಾ ಇದ್ರು ಎಂಬ ಶಂಕೆ ಇದೆ ಈ ಬಗ್ಗೆ ಇನ್ನೂ ತನಿಖೆ ಪ್ರಗತಿಯಲ್ಲಿದೆ ಪ್ರಕರಣದ ಜಾಲ ಭೇದಿಸಲಾಗ್ತಾ ಇದೆ ಬೆಳಗಾವಿಯ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಘಟನೆ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕೆ ತ್ಯಾಗರಾಜನ್ ಮಾಹಿತಿ ನೀಡಿದರು ಮೊಬೈಲ್ ಅಂಗಡಿ ಮಾಲೀಕನಿಗೆ ಜಿಎಸ್ಟಿ ನಂಬರ್ ಮಂಜೂರು ಮಾಡಲು ಹಣದ ಬೇಡಿಕೆ ಇಟ್ಟಿದ್ದ ಬೆಳಗಾವಿಯ ವಾಣಿಜ್ಯ ತೆರಿಗೆ ಅಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾನೆ ಅಂದಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಮೆಹಬೂಬ್ ಬಾಬಲ್ಲಾಲ್ ಸಿಪಾಯಿ ಎಸಿಬಿ ಬಲೆಗೆ ಬಿದ್ದಿರುವ ಅಧಿಕಾರಿಯಾಗಿದ್ದಾನೆ ಏನೋ ಹೊಸ ಮೊಬೈಲ್ ಅಂಗಡಿಗೆ ಜಿಎಸ್ಟಿ ನಂಬರ್ ನೀಡುವ ವಿಚಾರಕ್ಕೆ ಮೆಹಬೂಬ್ 2000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಕಾಕತಿ ಮೂಲದ ನದೀಮಾ ಮುಲ್ಲಾ ಎಂಬುವವರು ಜಿಎಸ್ಟಿ ನಂಬರ್ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಮೊಬೈಲ್ ಅಂಗಡಿ ಮಾಲೀಕ ಹಣ ನೀಡುವಾಗ ವಾಣಿಜ್ಯ ತೆರಿಗೆ ಅಧಿಕಾರಿಯನ್ನ ಎಸಿಬಿ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದಲ್ಲಿ ಎರಡು ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದಿದ್ದು ಸದ್ಯ ಎರಡು ಮನೆಗಳಲ್ಲಿದ್ದ ನಗದು ಚಿನ್ನಾಭರಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಅಂದಹಾಗೆ ಗ್ರಾಮದ ರಾಮನಗೌಡ ಬೀರದಾರ್ ಮತ್ತು ಲಕ್ಷ್ಮಿ ಗುಣದಾಳ ಮನೆಗಳು ಅಂತ ತಿಳಿದು ಬಂದಿದೆ ಏನೋ ರಾಮನಗೌಡ ಬೀರದಾರ್ ಮತ್ತು ಲಕ್ಷ್ಮಿ ಗುಣದಾಳ ಅವರ ಮನೆ ಒಳಗಿಂದ ಬೀಗ ಹಾಕಲಾಗಿತ್ತು ಮನೆಯವರು ಮಲಗಿದ್ದನ್ನು ಗಮನಿಸಿದ ಕಳ್ಳರು ಮೇಲ್ಛಾವಣಿ ಮೇಲೆ ಹತ್ತಿ ಕಳ್ಳತನ ಎಸಗಿದ್ದಾರೆ ಏನೋ ಮನೆಯಲ್ಲಿದ್ದ 60,000 ರೂಪಾಯಿ ನಗದು 10 ಗ್ರಾಂ ಚಿನ್ನ ಕಳುವಾಗಿದೆ ಸ್ಥಳಕ್ಕೆ ಇಆರ್ಎಸ್ಎಸ್ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಬಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ವೇಳೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಲು ಕಿಡಿಗೇಡಿಗಳು ಯತ್ನಿಸಿದ್ದಾರೆ ಸದ್ಯ ಮೂವರು ಕಳ್ಳರು ಗ್ರಿಲ್ ಕಟ್ ಮಾಡಿ ಬ್ಯಾಂಕ್ ಪ್ರವೇಶಿಸಿದ್ದಾರೆ ಆದರೆ ಲಾಕರ್ ಓಪನ್ ಮಾಡುವಾಗ ಸೈರನ್ ಶಬ್ದವಾದ ಹಿನ್ನೆಲೆಯಲ್ಲಿ ಹೆದರಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಇನ್ನು ದೃಶ್ಯವನ್ನು ಬ್ಯಾಂಕಿಗೆ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾ ಸೆರೆ ಹಿಡಿದಿದ್ದು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ